ಜೊತೆ ಜೊತೆಯಲ್ಲಿ ಧಾರಾವಾಹಿ ಹಲವು ವಾರಗಳಿಂದ ಕನ್ನಡ ಧಾರಾವಾಹಿಗಳ ಪಿಯಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ಈಗ ಈ ಧಾರಾವಾಹಿಯಲ್ಲಿ ದೊಡ್ಡ ಟ್ವಿಸ್ಟ್ ಎದುರಾಗಿದೆ ಆರ್ಯವರ್ಧನ್ ಮದುವೆ ಶೀಘ್ರದಲ್ಲಿಯೇ ನಡೆಯಲಿದೆ ನಲವತ್ತೈದು ವರ್ಷದ ವಯಸ್ಸಿನ ಆರ್ಯವರ್ಧನ್ಗೆ ಇಪ್ಪತ್ತು ವರ್ಷದ ಅನು ಮೇಲೆ ಪ್ರೀತಿಯಾಗುತ್ತದೆ ಎನ್ನುವುದಕ್ಕಿಂತ ಇವರಿಬ್ಬರು ಪ್ರೀತಿ ಮಾಡುತ್ತಾರೆ ಈ ಪ್ರೀತಿಯನ್ನ ಉಳಿದವರು ಹಾಗೂ ಸಮಾಜ ಒಪ್ಪುತ್ತದ ಎಂಬುದೇ ಪ್ರಶ್ನೆ ತಾಯಿ ಮದುವೆ ಆಗು ಎಂದಿದ್ದಕ್ಕೆ ಆರ್ಯ ಓಕೆ ಎಂದಿದ್ದಾನೆ ಹೀಗಾಗಿ ಆರ್ಯನ ಮನೆಯಲ್ಲಿ ಆತನಿಗೆ ಹುಡುಗಿ ಹುಡುಕುವ ಯೋಚನೆಯಲ್ಲಿದ್ದಾರೆ ಆದರೆ ಆರ್ಯ ತಾನು ಮದುವೆ ಆಗಬೇಕೆಂದಿರುವ ಹುಡುಗಿಯನ್ನು ಈಗಾಗಲೇ ಹುಡುಕಿಕೊಂಡು ಬಿಟ್ಟಿದ್ದಾನೆಂದು ಜೆಂಡೆ ಹೊರತಾಗಿ ಉಳಿದವರು ಯಾರಿಗೂ ತಿಳಿದಿಲ್ಲ ಅನುಳನ್ನು ತಾನು ಮದುವೆ ಆಗ್ತೀನಿ ಎಂದಾಗ ಮನೆಯವರು ಆರ್ಯನ ಮನೆಯವರು ಏನು ಹೇಳ್ತಾರೆ ಎಂದು ಕೇಳಬೇಕು ಅಷ್ಟು ಸುಲಭವಾಗಿ ಇವರು ಆರ್ಯ ಅನು ಮದುವೆಗೆ ಸಮ್ಮತಿ ಸೂಚಿಸುವುದಿಲ್ಲ ಹೀಗಾಗಿ ಇವರೆಲ್ಲರೂ ಮದುವೆಗೆ ಒಪ್ಪಲು ಒಂದಷ್ಟು ಸಮಯ ನಿಜಕ್ಕೂ ಬೇಕಾಗುತ್ತೆ ಇನ್ನು ಮೀರಾ ಹೆಗ್ಗಡೆಗೆ ಮೊದಲಿನಿಂದಲೂ ಅನುಳನ್ನ ಕಂಡರೆ ಆಗೋದಿಲ್ಲ ಹೀಗಾಗಿ ಅವಳು ಯಾವಾಗಲೂ ಅನುಗೆ ತೊಂದರೆ ಕೊಡಲು ಆರಂಭಿಸುತ್ತಾಳೆ ಅನುಳಿಂದಾಗಿ ಆರ್ಯ ಬದಲಾಗಿ ತನ್ನಿಂದ ದೂರವಾದರೆ ತನ್ನನ್ನು ತಿರಸ್ಕರಿಸಿದರೆ ಏನ್ಮಾಡೋದು ಎಂಬ ತವಕ ಮೀರಾಳದ್ದು ಹೀಗಾಗಿ ಆಕೆ ಆರ್ಯನ ದೃಷ್ಟಿಯಲ್ಲಿ ಅನುಪಿತಸ್ಥೆಯಾಗಿ ಮಾಡಲು ಪ್ರಯತ್ನಿಸುತ್ತಾಳೆ ಆರಂಭದಲ್ಲಿ ಅನು ಎಲ್ಲರ ಮುಂದೆ ತಪ್ಪು ಮಾಡಿದವಳ ರೀತಿಯಲ್ಲೂ ಕಂಡರೂ ಆರ್ಯ ಇವಳ ಮೇಲೆ ನಂಬಿಕೆ ಇಟ್ಟು ತನಿಖೆ ಮಾಡುತ್ತಾನೆ ಆಗ ಆತನಿಗೆ ಮೀರಾಳೆ ಇದೆಲ್ಲದರ ಸೂತ್ರಧಾರಿ ಎಂದು ಕೂಡ ತಿಳಿಯುತ್ತದೆ ಆಗ ಆತ ಮೀರಾಗೆ ಬೈಯುತ್ತಾನೆ ಇದು ಮೀರಾ ಮನಸ್ಸಿನ ಮೇಲೆ ತುಂಬಾ ಪ್ರಭಾವ ಬಿದ್ದು ಆಕೆ ಆಫೀಸಿಗೆ ಬರುವುದನ್ನೇ ನಿಲ್ಲಿಸುತ್ತಾಳೆ ಮೀರಾಳನ್ನ ಹೇಗಾದರೂ ಮನವೊಲಿಸಿ ಆಫೀಸಿಗೆ ಮತ್ತೆ ಕರೆತರಲು ಆರ್ಯ ಅವಳ ಮನೆಗೆ ಹೋದಾಗ ಅವಳ ಮನೆ ತುಂಬಾ ತನ್ನ ಫೋಟೋಗಳಿರುವುದನ್ನ ಆತನ ಕಣ್ಣಿಗೆ ಬೀಳುತ್ತದೆ ಇದರ ಜೊತೆಗೆ ಮೀರಾ ತಾಯಿ ಅನಾರೋಗ್ಯದ ಬಗ್ಗೆಯೂ ಗೊತ್ತಾಗುತ್ತೆ ಮೀರಾ ತಾಯಿಗೆ ತಾನು ಮೀರಾ ಕೈ ಬಿಡೋದಿಲ್ಲ ಎಂದು ಮಾತು ಕೊಡುತ್ತಾನೆ ಯಾರೂ ಇಲ್ಲದ ಮೀರಾಗೆ ಆರ್ಯ ಬಾಳು ಕೊಡ್ತಾನ ಅಥವಾ ಅವಳ ಮನೆಗೆ ಹೋಮ್ ನರ್ಸ್ ನೇಮಕ ಮಾಡಿ ಸುಮ್ಮನಾಗ್ತಾನಾ ಎಂಬುದೇ ಪ್ರಶ್ನೆ ಆದರೆ ಪ್ರೀತಿಸಿದ ಅನುಳನ್ನೇ ಆರ್ಯ ಮದುವೆ ಆಗುವುದಂತೂ ಸತ್ಯ ಅಲ್ವಾ